ವರ ಕೊಟ್ಟು ಒಂದು ತಲೆ ಮೇಲೆ ಕೈ ಇಟ್ಬಿಟ್ನ. ಪೆಟ್ರೋಲ್ ಬಂಕಲ್ಲಿ ಕ್ಲೀನರ್ ಆಗಿದ್ದವನ್ನ ಕರ್ಕೊಂಬಂದು ಊಟ ಬಟ್ಟೆ ಕೊಟ್ಟು ರಾಜಕೀಯ ಕಲಸಿ ಬಳಸಿ ಅವನ ಸಿ ಎ ಮಾಡಿಸ್ತನಲ್ಲ ಈ ಜಿ ಕೆ, ನನ್ನ ಕೆರೆ ತಗೊಂಡು ಉಳ್ಕೋಬೇಕು. ನನಗೆ ಯಾರು ಸ್ವರ್ಣ ಕೊಡ್ತಾನ ಅವನು? ನಾನು ಮನಸ್ಸು ಮಾಡಿದ್ರೆ ಈ ರಾಜ್ಯದ ಹಣೆ ಬರಹನೆ ಬದಲಾಯಿಸ್ಬಿಡ್ತೀನಿ. ನಾಳೆ ಅರಸಿಕೆರೆಯಲ್ಲಿ ಮೀಟಿಂಗ್ ಮಾಡ್ತಾನೆ, ಆ ಸ್ಟೇಜ್ಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ಬಿಡಿ. ಬಡ್ಡಿ ಮಗ, ಜಿ ಕೆನ ಅರೆಸ್ಟ್ ಯಾವನವನು ಮಾಡೋನು? ಅವನ ತಾಯಿ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟು ಬರಬೇಕು. ಬೇಡ, ನನ್ನ ಪಾಯ್ಸನ್ ಯಾರು ಗೊತ್ತಾ? ತೇಜ, ತೇಜನೇ. ಅವನು ಅವನ ಹೆಂಡತಿ ಯಾರೂ ಬದುಕಿರಬಾರ್ದು. ಅವನ ಫ್ಯಾಮಿಲಿ ಸಮೇತ ಸತ್ತಿರೋ ಫೋಟೋ ಪೇಪರ್ಲ್ಲಿ ಬರಬೇಕು. ಶ್ರೀಪತಿಂ ಪ್ರಣಿಪತ್ಯಾಹ ಶ್ರೀವತ್ಸಾಂಕಿತ ವಕ್ಷಸಂ ಶ್ರೀರಾಮೋಧಂತ ಮಾಖ್ಯಾಸೆ ಶ್ರೀ ವಾಲ್ಮೀಕಿ ಪ್ರಕೀರ್ತಿತಂ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಅರ್ಜುನು ಪಲ್ಗುನೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬೀಭತ್ಸು ವಿಜಯಪಾರ್ಥ. ಶಿಕ್ಷೆ ಅನುಭವಿಸಬೇಕಾದ್ದು ಧರ್ಮ. ಗಂಡ ಮನೆಯಿಂದ ಹೊರಗೆ ಹೋಗುವಾಗ ಸಂತೋಷವಾಗಿ ಕಳಿಸಬೇಕಾದ್ದು ಹೆಂಡತಿ ಕರ್ತವ್ಯ. ನಡೆ ಅಂಕಲ್. ತೇಜ ಮಾವ ಯಾವ ತಪ್ಪು ಮಾಡಿಲ್ಲ, ಅವ್ರನ್ನ ಬಿಟ್ಬಿಡಿ ಅಂಕಲ್, ಬಿಟ್ಬಿಡಿ ಅಂಕಲ್. ಪ್ರಮುಖ ಆರೋಪಿ ಹಾಗೂ ಕಾಲೇಜು ವಿದ್ಯಾರ್ಥಿ ತೇಜ ಎಂಬುವನನ್ನು ಅಸಿಸ್ಟೆಂಟ್ ಕಮಿಷನರ್ ಎಸಿ ಪ್ರಕಾಶ್ ಅವರು ಮುಖ್ಯಮಂತ್ರಿಗಳಿಂದ ವಿಶೇಷ ವಾರೆಂಟ್ ಪಡೆದು ಬಂಧಿಸಿದ್ದಾರೆ. ಹಿರಿಯ ರಾಜಕೀಯ ಮುಖಂಡ ಹಾಗೂ ಹಲವಾರು ಖಾಸಗಿ ಸಂಸ್ಥೆಗಳ ಮಾಲೀಕರಾದ ಜಿಕೆಯವರಿಗೆ ತೇಜ ಬಲಗೈ ಬಂಟನಾಗಿದ್ದನೆಂದು ತಿಳಿದು ಬಂದಿದೆ. ತೇಜನನ್ನು ಬಂಧಿಸಿರುವ ಕಾರಣ ನಗರದ ಕಾಲೇಜು ವಿದ್ಯಾರ್ಥಿಗಳು ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಹಿಂಸಾಕೃತ್ಯಕ್ಕೆ ಇಳಿದಿದ್ದಾರೆ. ಜಿಕೆ ಈಗ ತಲೆಮರೆಸಿಕೊಂಡಿದ್ದು ಅವರ ಸಹಚರರು ಎನ್ನಲಾದ ಸುಮಾರು 200ಕ್ಕೂ ಹೆಚ್ಚು ಮಂದಿಯನ್ನು ನಗರದ ಸುತ್ತಮುತ್ತ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು 24 ಗಂಟೆಯೊಳಗಾಗಿ ಜಿಕೆಯನ್ನು ಬಂಧಿಸುವುದಾಗಿ ಅಸಿಸ್ಟೆಂಟ್ ಕಮಿಷನರ್ ಪ್ರಕಾಶ್ ಅವರು ತಿಳಿಸಿದ್ದಾರೆ. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರು 3 ದಿನಗಳ ಭೇಟಿಗಾಗಿ ಇಲ್ಲಿಗೆ ಆಗಮಿಸಿದಾಗ ಅವರನ್ನು ನಿಲ್ದಾಣದಲ್ಲಿ ರಾಷ್ಟ್ರಪತಿ ನಾಳೆ ತೇಜನ ಕೋರ್ಟ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನು ಹೇಳೋ ಹೇಳಿಕೆಯಲ್ಲಿ ನಮ್ಮ ಸರ್ಕಾರದ ದೋಷ ಇರುತ್ತೆ. ಅವನು ಕೋರ್ಟ್ಗೆ ಹೋಗಬಾರ್ದಷ್ಟೇ. ಅವನಿಗೆಷ್ಟೇ ಕಾವಲಿರಲಿ, ನೀನ್ ಸತ್ರು ಅವನ್ ಬದುಕಿರಬಾರ್ದು.